ರೈಟ್ ನಾವು ಶಿವಮೊಗ್ಗ ನಗರದ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಒಳಗೆ ನಾನಿದ್ದೀನಿ. ಬನ್ನಿ, ಸಾಕಷ್ಟು ಜನರು, ಏನಪ್ಪ ಇಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಲ್ವೇ? ಶಿವರಾಜ್ಕುಮಾರ್ ಅವರ ವೈಫ್ ಇದ್ದಾರೆ, ನೋಡೋಣ ಸರ್. ಏನು ಯಾವುದು ಸ್ವಲ್ಪ ಬಲವಾಗಿ ಕೆಲಸ ಮಾಡಿದವ್ರು ಯಾರು ಬಲವಾಗಿದ್ದಾರೆ ಇಲ್ಲಿ ಅಂತೀರಾ? ಅಂದರೆ ಎಲ್ಲೆಲ್ಲ ಬಿ ಜೆ ಪಿ ಬಲವಾಗಿ ಇತ್ತು ಮುಂಚೆ ಎಲ್ಲ, ಈಗ ಒಂದು ಸ್ವಲ್ಪ ಕಾಂಗ್ರೆಸ್ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಒಂದು ಸ್ವಲ್ಪ ಆಲೋಚನೆ ಮಾಡಿ ಒಂದು ಯಾವ್ದಕ್ಕಾರ ಒಂದು ಒಟ್ಟಿನಲ್ಲಿ ಫೈಟ್ ಐತೆ ಅಂತೀರಾ ಈ ಸಲ? ಇದೆ ಸರ್. ಯಾರ್ಯಾರಿಗೆ? ಕಾಂಗ್ರೆಸ್ಗೂ ಬಿ ಜೆ ಪಿಗೂ ಎರಡಕ್ಕೂ. ಕಾಂಗ್ರೆಸ್ ಬಿ ಜೆ ಪಿಗೆ ಅಂದ್ರೆ ಈಗ ಈಶ್ವರಪ್ಪ ಅವ್ರು ಬಂಡಾಯ ಆಗಿರೋದ್ರಿಂದ ಏನಾದ್ರು ಹೆಲ್ಪ್ಫುಲ್ ಆಗುತ್ತಾ ಏನೋ? ಈಶ್ವರಪ್ಪರದು ಇದೆ, ಈಶ್ವರಪ್ಪರದು ಇಲ್ಲ ಅಂತ ಇಲ್ಲ, ಈಶ್ವರಪ್ಪರದು ಅವ್ರದ್ದು ಇದೆ ಸ್ವಲ್ಪ. ಹಾಗಾಗಿ ಹೇಳಕ್ ಆಗಲ್ಲ ಬಿ ಜೆ ಪಿಯಲ್ಲಿ ಯಾರ್ಯಾರಿಗೆ ಫೈಟು. ನಿಮ್ಮ ಪ್ರಕಾರ ರಾಘವೇಂದ್ರ ಅವ್ರಿಗೂ, ರಾಘವೇಂದ್ರಿಗೂ, ಗೀತಾ ಶಿವರಾಜ್ ಕುಮಾರ್ ಇವ್ರ ಲೆಕ್ಕಕ್ಕಿಲ್ವ ಹಂಗಾರೆ ಏನಾದ್ರು ಬಂಡಾಯ ಇವಾಗ ಅಭ್ಯರ್ಥಿ ಈಶ್ವರಪ್ಪ ಅವರು? ಇಲ್ಲ ಇಲ್ಲ, ಅವ್ರದ್ದು ಏನು ಸಿಟಿ ಒಳಗೆ ಅಷ್ಟೇ, ಹೊರಗಡೆ ಅವ್ರೇನು ಕೌಂಟ್ ಇಲ್ಲ ಅವರು. ಲೆಕ್ಕಕ್ಕಿಲ್ಲ ಅಂತೀರಾ? ಆದರೂ ನಿಂತವರಲ್ಲ ಸರ್ ರಾಘವೇಂದ್ರ. ಓಕೆ, ಯಾರನ್ನು ಯಾರನ್ನು ಗೆಲ್ಲಿಸ್ತೀರಾ ಮೈಸಲ? ಗೆಲ್ಸೋದು ನಮಗೆ ಬಿ ಜೆ ಪಿನೇ. ಶಿವಮೊಗ್ಗದಲ್ಲಿ ಎಲ್ಲ ಇವನಿಗೆ ಮೋದಿಗೆ ಹಾಕೋದು ಅಂತ ಹೇಳ್ತಿದ್ದಾರೆ ಸರ್. ಕಾಂಗ್ರೆಸ್ ಬೇಡ, ಕಾಂಗ್ರೆಸ್ ಬೇಡ ಸರ್ ನಮಗೆ. ಬೇಡ ಬೇಡ, ಈಗ ಬಂದಿರೋ ಬರನೇ ಸಾಕು ಸರ್ ಕಾಂಗ್ರೆಸ್ ಇಂದ ನಮಗೆ. ಮಳೆ ಬಂದ್ರೆ ಸಾಕಾಗಿದೆ, ಮಳೆ ಬಂದು ಮೊದ್ಲೇ ಹೆಂಗಿತ್ತು ಆ ತರ ಇದು, ಕುಡಿಯಕ್ ನೀರೇ ಇಲ್ಲ. ನಾನು ಸಿದ್ದರಾಮಯ್ಯ ತಗೊಂಡು ನಾವೇನ್ ಮಾಡೋಣ? ಅದಕ್ಕೆ ಬೇಡ ಸರ್ ನಮಗೆ, ಸಿದ್ದರಾಮಯ್ಯ ಮೋದಿ ಬೇಕು ಅಂತ ನಮಗೆ. ಕಾಂಗ್ರೆಸ್ ಬಿಜೆಪಿನೋ ಅಥವಾ ಕಾಂಗ್ರೆಸ್? ಕಾಂಗ್ರೆಸ್. ಯಾಕೆ? ಅವರಿಂದಾನೇ ಎಲ್ಲ ಒಳ್ಳೇದಾಗ್ತಿರೋದು. ಹೌದಾ? ಇಲ್ಲೇನು ಅಭಿವೃದ್ಧಿ ಬೇರೆ ಬಿಜೆಪಿ ಮೋದಿ ಆ ಕಡೆ ಏನಿಲ್ಲ ರೀ. ಕಾಂಗ್ರೆಸ್ ಅಂತೀರಾ? ಕಾಂಗ್ರೆಸ್ ಪಕ್ಕಾ. ಕಾಂಗ್ರೆಸ್ ಕಾಂಗ್ರೆಸ್ ಈ ಗ್ಯಾರಂಟಿಗಳೆಲ್ಲ ಕೊಟ್ಟಿರೋದು ಹೆಣ್ಮಕ್ಳಿಗೆ ಏನಂತ ಹೇಳ್ತೀರಾ? ಯೂಸ್ ಆಗಿದೆಯೋ ಇದು, ಒಳ್ಳೇದೋ ಅಥವಾ ಏನು ಅಂತೀರಾ? ಈಗ ಕೆಲವರಿಗೆ ಯೂಸ್ ಆಗಿರ್ಬೋದೇನಾ, ಆದರೆ ಏನಿಲ್ಲ, ನಮ್ಮ ಹತ್ರನೇ ತಗೊಂಡು ನಮಗೆ ಕೊಡಂಗಾಗಿದೆ ಅಷ್ಟೇ. ಮತ್ತೆ ಮೇಡಮ್ ನಿಮ್ಗೆ ಓಟ್ ಇದೆಯಾ? ಇದೆಯಾ? ಓಟ್ ಇದೆ. ಈ ಸಲ ಫಸ್ಟ್ ಟೈಮ್ ಓಟ್ ಮಾಡ್ತೀರಾ ನೀವು? ಹೆಂಗ ಅನಿಸ್ತಾ ಇದೆ ಫಸ್ಟ್ ಟೈಮ್ ಓಟ್ ಮಾಡೋದು ನಿಮಗೆ? ಅದು ಓಟ್ ಮಾಡಿದ್ಮೇಲೆ ಗೊತ್ತಾಗೋದು. ಅಲ್ಲ, ನಿಮ್ಗೆ ಎಕ್ಸೈಟ್ ಇದೆಯಾ ನಿಮಗೆ ಎಷ್ಟು ಚೆನ್ನಾಗಿ ಓಟ್ ಮಾಡಬೇಕು ಅಂತ? ಎಂಥವ್ರು ಓಟ್ ಮಾಡಬೇಕು ಅಂತ ಇದ್ದೀರಾ? ಬಿಜೆಪಿಗೆ. ಬಿಜೆಪಿ ಯಾರು ನಿಮ್ಮ ಮನೇಲಿ ಯಾರು ಹೇಳ್ಕೊಟ್ರ ಬಿಜೆಪಿಗೆ? ಹಂಗೇನಿಲ್ಲ. ಮತ್ತೆ ಅಮ್ಮರೆಲ್ಲ ಅದಕ್ಕೆ ಓಟ್ ಮಾಡೋದಲ್ಲ, ಅದಕ್ಕೆ ಓಟ್ ಮಾಡೋದು. ಓ, ನಿಮ್ಮವರೆಲ್ಲ ಅದಕ್ಕೆ ಮಾಡೋದು, ನೀವು ಮಾಡೋದಾ? ನೋಡ್ಬೇಕು ಯಾರಿಗೆ ಮಾಡೋದು ಅಂತ, ಯಾರು ಹೊಡೆದ್ ಮಾಡ್ತಾರೆ ಅವ್ರಿಗೆ ಮಾಡೋದು ಅಷ್ಟೇ. ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಯಾರು ಓಟ್ ಮಾಡ್ತೀರಾ? ನಾವು ಬಿಜೆಪಿಗೆ ಮಾಡೋದು. ರಾಘವಣ್ಣರು ಕೆಲಸ ಮಾಡಿದರೆ ಅಭಿಮಾನ ಇದೆ, ರಾಘವಣ್ಣರ ಕೆಲಸ ಶಿವಮೊಗ್ಗದಲ್ಲಿ ಭಾಳ ಆಗಿದೆ, ಹಾಗಾಗಿ ಮೋದಿ ಅಲ್ಲಿ ಬೇಕು, ಇಲ್ಲಿ ರಾಘವಣ್ಣ ಬೇಕಂತೇಳಿ. ಕಾಂಗ್ರೆಸ್ ಅವ್ರಿಗೆ ಗ್ಯಾರಂಟಿಗಳು ಕೈ ಹಿಡಿಯಲ್ಲ. ಏ, ಒಂದತ್ತ ಕೊಟ್ಟೆ ಒಂದು ಕೆಲಸ, ಅವ್ರು ಅವ್ರನ್ನ ಕೊಟ್ಟಿರ, ಅವ್ರ ಸಂಬಳ ಏನು ಕೊಡಲಿಲ್ಲ ತಾನೇ? ಅವ್ರ ಸಂಬಳ ಎಲ್ಲ ಹೋಯ್ತಾನೆ ಮನೆಗೆ, ಅದೆಲ್ಲ ಕಟ್ಟು ಹೋಯ್ತಾರೆ. ನಮ್ದನೇ ಒಂದು ಕಾಸಿ ಅಂತ ತೆಗ್ದಾರೆ, ಒಂದು ಕೊಟ್ಟೆ ಒಂದು ಕಸಂದರೆ ಜಾಸ್ತಿ ಮಾಡೋದಲ್ಲೇ, ಇಲ್ಲಿ ಇಲ್ಲಿ ಕೊಡ್ತಾರೆ ಕಸ್ಕೊಂಡರೆ. ಅಲ್ಲ ಸರ್, ಈಗ ಇನ್ನೊಂದೇನಂದರೆ, ಒಂದು ಕಡೆ ಈಗ ಮಧು ಬಂಗಾರಪ್ಪ ಅವರು ಇಲ್ಲಿನ ಉಸ್ತುವಾರಿ ಸಚಿವರು, ಅದರಲ್ಲಿ ಶಿವರಾಜ್ ಕುಮಾರ್ ವೈಫು ಈಗ ಕಾಂಗ್ರೆಸ್ ಅಭ್ಯರ್ಥಿ ಅವರು, ಅಷ್ಟು ಸಪೋರ್ಟ್ ಆಗಿ ಈಗೆಲ್ಲ ಗೆಲ್ಲಲ್ಲ. ಏನೇ ಆದರೂ 100% ಬಿ ಜೆ ಪಿನ ಗೆಲ್ಲಂತ ಅಭಿಮಾನ ಇದೆ ನಮಗೆ. ರಾಘಣ್ಣ ವ್ಯಕ್ತಿಗಿಂತ ರಾಘಣ್ಣ ಮಾಡಿದ ಕೆಲಸಗಳು. ಸೊ ಏನು ಅವ್ರು ಗ್ಯಾರಂಟಿಗಳೆಲ್ಲ ಕೊಡ್ತಾ ಇರೋದು ಹೆಣ್ಮಕ್ಳಿಗೆಲ್ಲ ಏನಂತೀರಾ ಸರ್? ಅದು ಕೊಡೋದು ಅನ್ನೆಸೆಸರಿ ಸರ್. ಸ್ಟೂಡೆಂಟ್ಗಳಿಗೆ ವಯಸ್ಸಾದವ್ರಿಗೆ ಕೊಟ್ಟಿದ್ರೆ ಒಂದು ಹೆಲ್ಪ್ಫುಲ್ ಆಗ್ತಿತ್ತು. ಶಿವಮೊಗ್ಗ ಡಿಸ್ಟಿಕಲ್ಲಿ ಗೌರ್ಮೆಂಟ್ ಬಸ್ಸು ಕಡಿಮೆ ಇದೆ, ಪ್ರೈವೇಟ್ ಬಸ್ ಜಾಸ್ತಿ ಇದೆ. ಹಾಗಾಗಿ ಇಲ್ಲಿ ಯಾವ ಶಿವಮೊಗ್ಗ ಜಿಲ್ಲೆಯವರಿಗೆ ಅದು ಉಪಯೋಗ ಇಲ್ಲ. ಅದೇ ಉಪಯೋಗ ಹಾಸ್ಪಿಟಲಲ್ಲಿ ಕೊಟ್ಟಿದ್ರೆ, ಈಗ ಹಾಸ್ಪಿಟಲಲ್ಲಿ ನೀವು 1% ಜಾಸ್ತಿ ಪರ್ಸೆಂಟಲ್ಲಿ ಬಿಲ್ ಪೇ ಆಗ್ತಲ್ಲ, ಅದೇ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇತ್ತು. ಓಕೆ, ಇಲ್ಲಿನ ಅಭ್ಯರ್ಥಿ ನೋಡ್ಕೊಂಡಲ್ಲ ನಾವು ಅಭ್ಯರ್ಥಿ ಎಲ್ಲ ಏನಿಲ್ಲ ಸರ್, ನಮಗೆ ಬಿಜೆಪಿ ಮೋದಿ ಅವ್ರು ಬೇಕು, ಮೋದಿಗೋಸ್ಕರ ನಾವು ಆಗ್ತೀವಿ ಅಷ್ಟೇ. ಮೋದಿ ಅವ್ರು ಬಿಟ್ಟರೆ ಯಾರು ಪ್ರಧಾನಿ ಆಗ್ಬೋದು ಬಿಜೆಪಿಯಿಂದ ಸರ್? ನೆಕ್ಸ್ಟ್ ಆಗ್ಬೇಕು ಅಂದ್ರೆ ಯೋಗಿನಾಥ್ ಆಗ್ಬೇಕು, ಅವರೇ ಬೇಕು. ಹೇಳಿ, ಈ ಸಲ ಹೆಂಗಿದೆ ಲೋಕಸಭಾ ಚುನಾವಣೆ ಶಿವಮೊಗ್ಗದಲ್ಲಿ? ಶಿವಮೊಗ್ಗದಲ್ಲಿ ಇದೆ ಟಫ್ ಇದೆ, ಇಬ್ರು ಮತ್ತೆ ರಾಘವೇಂದ್ರ ಅವರು ಟಫ್ ಇದೆ. ಅಲ್ಲ ಸರ್, ಇಲ್ಲಿ ಈಶ್ವರಪ್ಪನವರು ಇಲ್ಲಿ ಬುಡದಿಂದ ಅವ್ರ ಇದಾರೆ, ಯಾರಿಲ್ಲ ಅಂತ ಹೇಳಿದ್ರು. ಅವ್ರು ಫೈಟ್ ಕೊಡಲ್ವಾ ಯಾರಿಗು? ಅವರು ಇಂಡಿಪೆಂಡೆಂಟ್ ಇಟ್ಟಿದ್ದಾರೆ, ಹೋದ ಸಲಿನ ಪಕ್ಷದಿಂದ ನಿತ್ಯ ಗೆದ್ದಿಲ್ಲ ಕೆ ಜೆ ಪಿ ಬಿ ಜೆ ಪಿ ಕಾಂಗ್ರೆಸ್ ಇದ್ದಾಗ. ರಾಘವೇಂದ್ರ ಸರ್ ಗೀತಾ ಶಿವರಾಜ್ ಕುಮಾರ್ ಫೈಟ್ ಇದೆ ಎಲೆಕ್ಷನ್. ಎಂತಾರು ಮಾಡ್ತಾರೆ ಹೇಳಿ ಇವಾಗ? ಕಾಂಗ್ರೆಸ್ ಸರ್. ಕಾಂಗ್ರೆಸ್ಗೆ? ಯಾಕೆ ಇಲ್ಲಿ ರಾಘವೇಂದ್ರ ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಯಡಿಯೂರಪ್ಪನವ್ರ ಮಗ ಅಂತಾರೆ, ಇನ್ನೊಂದ್ ಕಡೆ
ನೋಡೋಣ ಸರ್, ಅಲ್ಲಿ ಹಾಕಕ್ ಹೋದಾಗ ನಮಗೆ ಯಾರಿಗೆ ಇಷ್ಟ ಆಗುತ್ತೆ ಅವ್ರಿಗೆ. ಇಷ್ಟ ಅಂದ್ರೆ ಫೋಟೋ ಚೆನ್ನಾಗಿರೋದಿರ್ಬೇಕಾ ಅವ್ರದ್ದು ಅಥವಾ ಹೆಂಗೆ? ಹಂಗೇನಿಲ್ಲ, ಅಲ್ಲಿ ನಾವು ಹೋದಾಗ ಗೊತ್ತಾಗುತ್ತೆ, ಹಾಕ್ತೀವಿ ಸರ್. ದರ್ಶನ್ ಬ್ಲಾಕ್ ಸ್ಟೋನ್ ಅಗರಬತ್ತಿ ಅವ್ರ ಕಡೆಯಿಂದ ಈ ಒಂದು ಗಿಫ್ಟ್ ಕೊಡ್ತಾ ಇದೀವಿ. ನಿಮ್ಮ ಪ್ರಕಾರ ಈ ಒಂದು ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅಂತ ಅಂತೀರಾ? ಯಾಕಂದ್ರೆ ಸರ್ ಮೂರು ಜನಕ್ಕೆ ಟಫ್ ಇದೆ. ಟಫ್ ಇದೆಯಾ? ಹೌದೌದೌದು. ಯಾಕೆ ಇಷ್ಟೊಂದು ಟಫ್ ಆಗೈತಿ ಸಲ? ಸಲ ಈಶ್ವರಪ್ಪ ಅವರು ನಿಂತಿದ್ದಾರೆ, ರಾಘವೇಂದ್ರ ಅವರು ಇದ್ದಾರೆ, ಅಲ್ಲಿಂದ ಬಂದು ನಮ್ಮ ಗೀತಾ ಸುರಾಜ್ ಕುಮಾರ್ ಇದ್ದಾರೆ. ಇದು ನಾವು ಅಭಿವೃದ್ಧಿ ಲೆಕ್ಕ ನೋಡ್ರೆ ರಾಘವೇಂದ್ರ ಅವರು ಇನ್ನಾಗ್ಬೋದು. ಸೆಟ್ರ ಹೇಳಿ ಮೊದಲಾಗಿ ಹೆಂಗಿದೆ ಕಾವು ಈ ಸಲ ಎಲೆಕ್ಷನ್? ಬಿಜೆಪಿ ಫೈಟ್ ಇದೆಯಾ? ಫೈಟ್ ಅದೇ, ಕಾಂಗ್ರೆಸ್ ಬಿಜೆಪಿ ಫೈಟ್. ಹೌದಾ? ಅಲ್ಲ ಈಶ್ವರಪ್ಪ ಅವ್ರು ಬಂಡಾಯ ಆಗಿದಾರಲ್ಲ, ಅದೇನಾದ್ರು ಎಫೆಕ್ಟ್ ಆಗತ್ತಾ? ಅದು ಶಿವಮೊಗ್ಗ ನಗರದಲ್ಲಿ ಆಗ್ಬೋದಷ್ಟೇ, ಮತ್ತೆ ಶಿವಮೊಗ್ಗ ಇಡೀ ಜಿಲ್ಲೆಯಲ್ಲಿ ಆಗಲ್ಲ. ಬಿಜೆಪಿ ಮತ್ತು ಕಾಂಗ್ರೆಸ್ ಸ್ಪರ್ಧೆ. ಈಗ ಕಾಂಗ್ರೆಸ್ ಅಭ್ಯರ್ಥಿ ಹೋದ ಸಲ ಚುನಾವಣೆಯಲ್ಲಿ ಹೋಗ್ಬಿಟ್ಟಿದ್ದು ಈಗಲೇ ಬರ್ತಾ ಇರೋದು ಅಂತ ಹೇಳ್ತಾರೆ. ಅವ್ರು ಹುಡುಕ್ಬೇಕು ಅಂದ್ರೆ ಗಾಂಧಿನಗರ್ ಹೋಗ್ಬೇಕು. ಈಗ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಮೇಡಮ್ ಅವರು ಬೆಂಗಳೂರಲ್ಲಿ ಮನೆ ಇಲ್ವಾ ಈ ಮೇಡಮ್? ಗೀತಾ ಮೇಡಮ್ ಅವರು ಇರೋ ಹುಟ್ಟೂರು ನಮ್ಮ ರಾಘವೇಂದ್ರ ಅವ್ರ ಹಂಗಾರ ಮೆಗನ್ ಹಾಸ್ಪಿಟಲ್ ರಾಘವೇಂದ್ರ ಅವ್ರು ಮಾಡಿರೋದ? ಬಂಗಾರಪ್ಪ ಕಡ್ಸಿರೋದಪ್ಪ ಮೆಗನ್ ಹಾಸ್ಪಿಟಲ್, ಬಂಗಾರಪ್ಪ ಕಡ್ಸಿರೋದು, ಬಂಗಾರಪ್ಪ ಹಾಸ್ಪಿಟಲ್ ಕಡ್ಸಿರೋದು, ಬಂಗಾರಪ್ಪ ಕಡ್ಸಿರೋದು, ಡೆಂಟಲ್ ಕಾಲೇಜ್ ಕಡ್ಸಿರೋ, ಬಂಗಾರಪ್ಪ ಕಡ್ಸಿರೋದು. ಒಂದು ಏರ್ಪೋರ್ಟ್ ಮಾಡಿದ್ರೆ ವಿರೋಧಿ ಅಲ್ಲ, ಬಿಜೆಪಿನೂ ವಿರೋಧಿ ಅಲ್ಲ. ನಮಗೆ ಅಭಿವೃದ್ಧಿ ಇಂಪಾರ್ಟೆಂಟ್, ರಾಘಣ್ಣ ಅಭಿವೃದ್ಧಿ ಮಾಡಿದ್ದಾರೆ. ಅಭಿವೃದ್ಧಿ ಏನಾಗಿದೆ ಹೇಳ್ರಿ, ನಿಮ್ಮ ಅಭಿವೃದ್ಧಿ ಮಾಡಿದ್ದಾರೆ? ಯಾರು ರೋಡ್ ರೈಲು ರೋಡಲ್ಲಿ ಯಾವ ರೋಡ್ ಇರ್ಲಿಲ್ಲ. ಇವಾಗ ಕಾಲು ಹೊರಗಡೆ ಇಟ್ಟರೆ ಸಿಸಿ ರೋಡ್, ಚರಂಡಿಗಳು, ಮನೆ ಮನೆ ನಲ್ಲಿ, ಹನ್ನೊಂದು ಕೋಟಿ ರೂಪಾಯಿ ಕಾರಣಕ್ಕೂ ಇಲ್ಲಿ ಅಭಿವೃದ್ಧಿ ಆಗಿಲ್ಲ. ಹೆಣ್ಮಕ್ಳು ಬಲಿ ಆಗ್ತಾರೆ, ಇದು ನೋಡಿಲ್ಲ, ನೂರಾರು ಜನ ಬಲಿ ಆಗ್ತಾರೆ. ಇವತ್ತವರೆಗೆ ಹಿಂದೂ ಒಬ್ರು ಬಲಿ ಆಗಿದಾರ? ಹಿಂದೂ ಇದೆಲ್ಲ ಈ ಸಲ ಎಲೆಕ್ಷನ್ ಕೌಂಟ್ ಆಗುತ್ತೆ ಅಂತೀರಾ? ಕೌಂಟ್ ಆಗುತ್ತೆ, ಇವೆಲ್ಲ ಕೌಂಟ್ ಆಗುತ್ತೆ. ಚೇಂಜ್ ಮಾಡಿದ್ದೀವಿ ನೋಡಿ, ದೇಶಕ್ಕೋಸ್ಕರ. I love you all. Take care. Bye-bye. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.